ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ನವೆಂಬರ್ 13, 14 ಮತ್ತು 15, 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ನಲವತ್ತೆಂಟನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಉತ್ತರ, ಗೋವಾದಲ್ಲಿ. ಇದೇ ತಿಂಗಳ 20-28 ಚಿತ್ರೋತ್ಸವ ನಡೆಯಲಿದೆ. 2017 ಸಾಲಿನ ರಾಟರ್ ಡ್ಯಾಮ್ ಚಿತ್ರೋತ್ಸವದಲ್ಲಿ ಹ್ಯೂಸ್ ಟೈಗರ್ ಪ್ರಶಸ್ತಿಯನ್ನು ಯಾವ ಚಿತ್ರಕ್ಕೆ ನೀಡಲಾಗಿದೆ? ಉತ್ತರ, ಮಲಯಾಳಂನ ಎಸ್ ದುರ್ಗಾ ಚಿತ್ರಕ್ಕೆ. ಎಸ್ ದುರ್ಗಾ ಚಿತ್ರದ ನಿರ್ದೇಶಕರು ಸನಲ್ ಕುಮಾರ್. ಯಾವ ರಾಜ್ಯಕ್ಕೆ ರಸಗುಲ್ಲಾದ ಭೌಗೋಳಿಕ ಮಾನ್ಯತೆ ದೊರಕಿದೆ? ಉತ್ತರ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಸಗುಲ್ಲಾದ ಭೌಗೋಳಿಕ ಮಾನ್ಯತೆ ಕುರಿತು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಇದರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಜಯ ಲಭಿಸಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಮುಂಬೈ ವಿನಿಮಯ ಕೇಂದ್ರದ ಅಂದರೆ BSEನ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ಎಸ್ ರವಿ. ಮಾಜಿ ಅಧ್ಯಕ್ಷರಾಗಿದ್ದವರು ಧೀರೇಂದ್ರ ಸ್ವರೂಪ್. ಜಿಯಾನ್ ಲೂಯಿಗಿ ಬಫುನ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಇಟಲಿಯ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿದ್ದರು. ಸ್ಯಾನ್ಸಿರೋ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವಕಪ್ ಪ್ಲೇಆಫ್ ಹೋರಾಟದಲ್ಲಿ ಇಟಲಿ ತಂಡ ಸ್ವೀಡನ್ ತಂಡದ ವಿರುದ್ಧ ಸೋಲನುಭವಿಸಿತು. ಈ ಪಂದ್ಯದ ನಂತರ ಜಿಯಾನ್ ಲೂಯಿಗಿ ರವರು ನಿವೃತ್ತಿ ನಿರ್ಧಾರವನ್ನು ಪ್ರಕಟಿಸಿದರು. ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಆಡಲಿರುವ ಬೆಂಗಳೂರು ಫುಟ್ಬಾಲ್ ಕ್ಲಬ್ ತಂಡದ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ರಾಹುಲ್ ದ್ರಾವಿಡ್. ಮಕ್ಕಳ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ, ನವೆಂಬರ್ 14. ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಮಂಗಳನಲ್ಲಿಗೆ ಹೆಸರುಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ? ಉತ್ತರ, ಅಮೆರಿಕಾದ ನಾಸಾ ಸಂಸ್ಥೆ. 2018 ಮೇನಲ್ಲಿ ಭಾರತೀಯರು ಸೇರಿ 24 ಜನರ ಹೆಸರನ್ನು ಇನ್ಸೈಟ್ ನೌಕೆಯು ಮಂಗಳಗ್ರಹಕ್ಕೆ ಹೊತ್ತೊಯ್ಯಲಿದೆ. ಸತತ 10ನೇ ಬಾರಿಗೆ ರಾಷ್ಟ್ರೀಯ ಜನತಾದಳದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ, ಲಾಲು ಪ್ರಸಾದ್ ಯಾದವ್. ಯಾವ ರಾಜ್ಯದ ಸರ್ಕಾರವು ಲಂಡನ್ನಲ್ಲಿ ನೊಬೆಲ್ ಪುರಸ್ಕೃತ ರವೀಂದ್ರನಾಥ್ ಟ್ಯಾಗೂರ್ ವಾಸವಿದ್ದ ಮನೆ ಖರೀದಿಗೆ ಮುಂದಾಗಿದೆ? ಉತ್ತರ, ಪಶ್ಚಿಮ ಬಂಗಾಳ. ದೇಹದ ಚಲನೆಯಿಂದಲೇ ನಿಯಂತ್ರಿಸುವ ಜೆಟ್ ಪ್ಯಾಕ್ ಅನ್ನು ಅತಿ ಹೆಚ್ಚು ವೇಗವಾಗಿ ಅಂದರೆ 51.53 ಕಿಲೋಮೀಟರ್ ಹಾರಿ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು? ಉತ್ತರ, ಬ್ರಿಟನ್ ಸಂಶೋಧಕ ರಿಚರ್ಡ್ ಬ್ರೌನಿಂಗ್ ಅವರು. IBSF ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡವರು ಯಾರು?
ಉತ್ತರ ಪಂಕಜ್ ಅಡ್ವಾನಿ. ಇದು ಅವರ 17ನೇ ಪ್ರಶಸ್ತಿಯಾಗಿದೆ. ಪಂಕಜ್ ಅಡ್ವಾನಿಯವರು ಇಂಗ್ಲೆಂಡ್ನ ಮೈಕ್ ರೆಸೆಲ್ ವಿರುದ್ಧ 6-2 ಅಂತರದಲ್ಲಿ ಜಯಗಳಿಸಿದರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.